ಈ ಬ್ಯಾಟರಿ ಸ್ವಾಪಿಂಗ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಎಂಬುದು ಯಾಕಿದೆ? ನಾನು ಬರೀ ಪರ್ ಸ್ವಾಪ್ ತರ ಪೇ ಮಾಡಿ ಹೋಗಬಹುದಲ್ವಾ? ಈ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಬಂದ್ಬಿಟ್ಟು ಒಂದು ನಾಮಿನಲ್ ಫೀ ನಾವು ನಿಮ್ಮಿಂದ ಇಸ್ಕೋತೀವಿ. ಅದು ಯಾಕೆ ಇಸ್ಕೋತೀವಿ ಅಂದ್ರೆ ನಿಮ್ಮ ಪರವಾಗಿ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಇವಾಗ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್ಸ್ ಅಲ್ಲಿ ಇರ್ಬೋದು, ಬ್ಯಾಟರೀಸ್ ಅಲ್ಲಿ ಇರ್ಬೋದು, ಇಲ್ಲ ಇಡೀ ಸಿಟಿಯಲ್ಲಿ ಇಡೋಕ್ಕೆ ಬೇರೆ ಬೇರೆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಕಾಸ್ಟ್ ಇರ್ಬೋದು, ಇದು ನಿಮ್ಮ ಪರವಾಗಿ ಇದೆಲ್ಲ ಇನ್ವೆಸ್ಟ್ಮೆಂಟ್ಸ್ನ ನಾವು ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ನ ರಿಕವರ್ ಮಾಡೋದು ಒಂದು ರೀತಿ ಈ ನಾಮಿನಲ್ ಫೀ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಅನ್ನೋದು. ಸೊ ಇನ್ ಕೇಸ್ ನೀವು ಇವಾಗ ಸ್ಕೂಟರ್ ತೊಗೊಂಡಾದ್ಮೇಲೆ ತುಂಬ ಕಿಲೋಮೀಟರ್ ಓಡಿಸ್ತೀರಾ, ಆವಾಗ ನಿಮಗೋಸ್ಕರ ಇನ್ನೂ ಸೆಪ್ರೇಟ್ ಬೇರೆ ಬೇರೆ ಪ್ಲಾನ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಆವಾಗ ನಿಮ್ಗೆ ಇನ್ನೂ ಅನುಕೂಲವಾಗುತ್ತೆ.